हाय फ्रेंड्स एल्लारिगू नमस्कार वेलकम टू माय चैनल गृहिणी लोक दयविट्टु वीडियोसगळन्नु लाइक माडि चैनल सब्सक्राइब माडि तप्पदे बेल आइकन क्लिक माडि फ्रेंड्स तुम्बा जनगळ रिक्वेस्ट मेरेगे नानु इवत्तु ई ओंदु व्रतद विडियोन अपलोड माड्ता इद्दीनि। तुम्बा अंद्रे तुम्बा जन ನಂಬುವಂತಹ ಒಂದು ಕಲಿಯುಗದ ಕಾಮಧೇನು ಅಂತಾನೆ ಕರೆಯುವಂತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರ ವ್ರತದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು। ನಾನು ಇದನ್ನ ಯೂಶುವಲಿ ಮದುವೆ ಆದಮೇಲೆ ಮಾಡಿರಲಿಲ್ಲ, ಸೋ ಹಾಗಾಗಿ ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮಾಡಬೇಕು, ಸೋ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ। ಬಟ್ ಆದರೂ ಸಿಂಪಲ್ ಆಗಿ ಇವತ್ತು ನಿಮಗೆ ಅವರ ವ್ರತದ ಬಗ್ಗೆ ತೋರಿಸ್ಕೊಡೋಣ ಅಂದ್ಬಿಟ್ಟು ವಿಡಿಯೋನ ಮಾಡಿದೀನಿ। ಇದನ್ನ ನಾನು ಯೂಶುವಲಿ ನಾನು ವರ್ಕ್ ಮಾಡ್ತಾ ಇದ್ದಾಗ ತಪ್ಪದೆ ನಾನು ಮಾಡ್ತಾ ಇದ್ದಿದ್ದು ವ್ರತ ಗುರು ರಾಘವೇಂದ್ರ ಸ್ವಾಮಿ ವ್ರತ ಮತ್ತು ಸಾಯಿಬಾಬಾ ವ್ರತ। ಯಾಕಂದರೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ, ಮತ್ತು ಮದುವೆ ಆಗದಿದ್ದವ್ರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿರಬೇಕು ಅಂತಾರೆ। ಸೊ ಹಾಗಾಗಿ ನಾನು ಆವಾಗ ಮದುವೆ ಮುಂಚೆಗೆ ಜಾಸ್ತಿ ಪೂಜೆ ಮಾಡ್ತಾ ಇದ್ದಿದ್ದು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಗುರುಗಳ ಪೂಜೆ ಮಾಡಿದ್ರೆ 100% ಗುರುಬಲ ಸಿಗುತ್ತಂತೆ। ಯಾಕಂದರೆ ಪ್ರತಿಯೊಂದು ನಾವು ಮಾಡೋ ಕೆಲಸದಲ್ಲಿ ಗುರುಬಲ ಇರಬೇಕು ಅಂತ ಹೇಳ್ತಾರೆ। ಎಷ್ಟೋ ಜನ ಹೇಳ್ತಾರೆ ನಿಮಗೆ ಗುರುಬಲ ಇಲ್ಲ, ಹಾಗಾಗಿ ನಿಮಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ, ಮತ್ತು ನೀವು ಆಗುತ್ತೆ ಅನ್ಕೋತೀರಾ ಆಗಲ್ಲ ಅಂತ ಅದು ನಿಂತೋಗುತ್ತೆ। ಸೊ ಹಾಗಾಗಿ ನಿಮಗೆ ಗುರುಬಲ ಸ್ಟ್ರಾಂಗ್ ಆಗಬೇಕು ಅಂದರೆ ಗುರುಗಳ ಪೂಜೆ ಮಾಡಿ ಅಂತ ಹೇಳ್ತಾರೆ। ಅದರಲ್ಲಿ ಮೂಲ ರೂಪನೇ ಗುರು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ। ಇವತ್ತು ನಾನು ಗುರು ರಾಘವೇಂದ್ರ ಸ್ವಾಮಿ ಪೂಜೆನ ಯಾವ ರೀತಿ ಮಾಡೋದು, ಆ ವ್ರತನ ಯಾವ ರೀತಿ ಮಾಡೋದು, ಯಾವ ಒಂದು ಮಂತ್ರನ ನೀವು ಹೇಳ್ಕೊಂಡ್ರೆ ಅದು 100% ನಿಮಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ। ಮೊದಲನೇದಾಗಿ ಈ ಒಂದು ವ್ರತನ ನಾವು ಗುರುವಾರದಿಂದನೇ ಸ್ಟಾರ್ಟ್ ಮಾಡಬೇಕು। ಇದನ್ನು ಕಮ್ಮಿ ಅಂದರೂ ನಾವು 7 ವಾರ ಮಾಡಬೇಕಾಗುತ್ತೆ, ಅಂದರೆ 7 ಗುರುವಾರ ನಾವು ಈ ವ್ರತನ ಮಾಡಬೇಕಾಗುತ್ತೆ। ಈ ವ್ರತಕ್ಕೆ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಬೇಕಾಗುತ್ತೆ। ಆದಷ್ಟು ಈ ಒಂದು ಬೃಂದಾವನ ಮತ್ತು ಕಾಮಧೇನು ಇರುವಂಥ ಒಂದು ಫೋಟೋ ತಗೊಳ್ಳಿ, ಅಥವಾ ಒಂದು ವಿಗ್ರಹ ಇದ್ರೂ ನಡೆಯುತ್ತೆ। ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಈ ನೋಡಿ ನಾನು ರಾಘವೇಂದ್ರ ಸ್ವಾಮಿದು ವಿಗ್ರಹ ಇಟ್ಕೊಂಡಿದ್ದೀನಿ, ಫೋಟೋ ಇಲ್ಲ, ಬಟ್ ವಿಗ್ರಹಕ್ಕೆ ನಾನು ಪೂಜೆ ಮಾಡ್ತೀನಿ। ಯಾವುದೇ ಪೂಜೆ ಮಾಡಬೇಕಾದ್ರೆ, ಅಂದರೆ ಯಾವುದೇ ವ್ರತ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನಾವು ಗಣೇಶನ ಮೊದಲು ಪೂಜೆ ಮಾಡಬೇಕಾಗತ್ತೆ। ಸೇಮ್ ಈ ಒಂದು ವ್ರತದಲ್ಲೂ ಮೊದಲನೇದಾಗಿ ನೀವು ಗಣೇಶನಿಗೂ ಪೂಜೆ ಮಾಡಬೇಕು। ಸೊ ಹಾಗಾಗಿ ನಾನು ಇಲ್ಲಿ ನಮ್ಮ ಮನೆಯಲ್ಲಿರುವಂಥ ಒಂದು ಗಣೇಶನ ವಿಗ್ರಹ ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹ ಎರಡೂ ಒಟ್ಟಿಗೆ ಇಟ್ಕೊಂಡು ಅಭಿಷೇಕನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ। ಅಂದರೆ ನಾನೀಗ ಮನೇಲಿ ವಿಗ್ರಹ ಇರೋದ್ರಿಂದ ಅಭಿಷೇಕ ಮಾಡ್ತಾಯಿದ್ದೀನಿ, ನಿಮ್ಮ ಮನೇಲಿ ವಿಗ್ರಹ ಇಲ್ಲ ಅಂದರೆ ತೊಂದರೆ ಇಲ್ಲ, ಅಭಿಷೇಕ ಮಾಡೋ ಅವಶ್ಯಕತೆ ಇರಲ್ಲ। ಬಟ್ ಅಭಿಷೇಕ ಮಾಡೋದು ಒಳ್ಳೆಯದು, ಬಟ್ ಇಲ್ಲ ಅಂದವರು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ। ಇವಾಗ ನಾನು ಮೊದಲನೇದಾಗಿ ಗಣೇಶನಿಗೂ ಪೂಜೆ ಸಲ್ಲಿಸ್ಬೇಕಾಗಿರೋದ್ರಿಂದ ಬಲಭಾಗದಲ್ಲಿ ಗಣೇಶನ ಇಟ್ಕೊಂಡು ಎಡಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಇಟ್ಕೊಂಡು ಅಭಿಷೇಕನ ಮಾಡ್ತಾಯಿದ್ದೀನಿ। ನಾನಿಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಾ ಇರೋದ್ರಿಂದ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಬಾಳೆಹಣ್ಣು, ಕೆಲವರು ತುಪ್ಪ ತಗೋತಾರೆ, ನಾನಿಲ್ಲಿ ತುಪ್ಪ ತಗೊಂಡಿಲ್ಲ, ಜೇನುತುಪ್ಪದ ಜೊತೆ ಬಾಳೆಹಣ್ಣು ತಗೊಂಡು 5 ಪದಾರ್ಥಗಳಿಂದ ನಾನಿಲ್ಲಿ ಪಂಚಾಮೃತ ಅಭಿಷೇಕನ ಮಾಡ್ತಾಯಿದ್ದೀನಿ। ಇದನ್ನು ಆದಷ್ಟು ಗುರುವಾರತ್ತು ಬೆಳಗಿನ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು, ಅದರಲ್ಲೂ 6 ಗಂಟೆ ಒಳಗಡೆ ಮಾಡಬೇಕು। ಇನ್ಕೇಸ್ ನಿಮಗೆ ಆಗಲ್ಲ ಅಂದವರು 6ರಿಂದ 9 ಗಂಟೆ ಒಳಗಡೆನೂ ಮಾಡ್ಬೋದು, ಅಥವಾ ಆಫೀಸ್ಗೆ ಹೋಗೋರು ಸಂಜೆ ಬಂದು ನೀವು ಸ್ನಾನ ಮಾಡಿಕೊಂಡು ಒಂದು 5:30 ಮೇಲೆ ಕೂಡ ಈ ಪೂಜೆನ ಮಾಡ್ಬೋದು। ನೋಡಿ ಇವಾಗ ಜೇನುತುಪ್ಪದಿಂದ ಅಭಿಷೇಕನ ಮಾಡ್ತಾಯಿದ್ದೀನಿ। ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ವಿಗ್ರಹಗಳಿದ್ದರೆ ಕಂಪಲ್ಸರಿ ನೀವು ಅಭಿಷೇಕ ಮಾಡೋದು ತುಂಬ ಶ್ರೇಷ್ಠ। ಹಾಗಾಗಿ ಜೊತೆಗೆ ನೀವು ಗಣೇಶನ ಈ ಲಕ್ಷ್ಮೀ ಪೂಜೆ ಮಾಡಲಿ, ಯಾವುದೇ ನಾವು ವ್ರತಗಳನ್ನ ಮಾಡಿದ್ರೂ ಜೊತೆಗೆ ಗಣೇಶನಿಗೆ ಫಸ್ಟ್ ಪೂಜೆನ ನಾವು ಸಲ್ಲಿಸಲೇಬೇಕಾಗತ್ತೆ। ಪ್ರತಿ ಸತಿ ಹಾಲು ಹಾಕಲಿ, ಸಕ್ಕರೆ ಹಾಕಲಿ, ಮೊಸರು ಹಾಕಲಿ, ಪ್ರತಿ ಸತಿನೂ ನೀವು ಗಂಧಕಡ್ಡಿಯಿಂದ ಪೂಜೆ ಮಾಡಬೇಕಾಗತ್ತೆ। ಮೊದಲನೇ ಬಾರಿ ಅಭಿಷೇಕ ಸ್ಟಾರ್ಟ್ ಮಾಡೋ ಮುಂಚೆಗೆ ಮನೆಯಲ್ಲಿ ದೀಪ ಹಚ್ಚಿರಬೇಕು, ದೀಪ ಹಚ್ಚಾದ್ಮೇಲೆ ನೀವು ಅಭಿಷೇಕನ ಸ್ಟಾರ್ಟ್ ಮಾಡಬೇಕಾಗತ್ತೆ। ಪ್ರತಿಯೊಂದು ಪದಾರ್ಥ ಹಾಕಿದ್ಮೇಲೂ ನೀವು ಊದ್ಗಡ್ಡಿಯಿಂದ ಪೂಜೆ ಮಾಡಿ ನೀವು ಅಭಿಷೇಕನ ಮುಂದುವರಿಸಬೇಕು। ತುಂಬ ಅಂದರೆ ತುಂಬ ಒಂದು ಪವರ್ಫುಲ್ ಆದ ದೇವರು ಅಂತಲೇ ಹೇಳ್ಬೋದು। ನೀವು ನೋಡಿರ್ಬೋದು ತುಂಬ ಜನ ಗುರುವಾರತ್ತು ಎಷ್ಟು ತುಂಬಿರುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿ ಮಠಗಳು। ಯೂಶಲಿ ನಾನು ಹೋಗ್ತಾ ಇದ್ದೆ, ಬಟ್ ನಿಮಗೆ ಆಗಲೇ ಹೇಳಿದೆ ನಾನು, ಬಟ್ ಮದುವೆ ಆದಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿದೆ, ಅಂದರೆ ತೀರಾ ಹೊರಗಡೆ ಹೋಗೋಕ್ಕಾಗಲ್ಲ, ಒಂಥರ ಏನಂದರೆ ಜೀವನಕ್ಕೆ ತಕ್ಕಂಗೆ ನಾವು ದೇವ್ರುಗಳನ್ನ ಪೂಜೆ ಮಾಡ್ತೀವಿ ಅನಿಸುತ್ತೆ, ಅದನ್ನು ನಾನು ಓಪನಾಗಿ ಹೇಳ್ಕೊತೀನಿ, ಕ್ಷಮಿಸಿ। ಆ ಥರ ಅಂದರೆ ಯಾವ ಥರ ಅಂದರೆ ಇವಾಗ ಒಂದು ಜೀವನ ನಡೆಸ್ತಾ ಇರ್ತೀವಿ, ನಮಗಿವಾಗ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಓದುವಾಗ ಸರಸ್ವತಿ ಪೂಜೆ ಮಾಡ್ತೀವಿ, ಅದೇ ಕೆಲಸ ಮಾಡುವಾಗ ಒಂದು ಗುರುವಿನ ಬಲ ಬೇಕು ಅಂತ ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಬಾಬಾ ಟೆಂಪಲ್ಗೆ ನಾನು ವ್ರತಗಳನ್ನ ಮಾಡಿದ್ದೀನಿ। बट इवत्तु तुम्बा जन केळ्कोंता इद्रो अन्नबिट्टु नानु मत्ते याको माडबेकु अंत मनस्सु बंदु नानु इवन राघवेंद्र स्वामी पूजेन माडि नानु निमगे अप्लोड माड्ता इद्दीनि। बट नम्म मनेयल्लि कंपल्सरी विग्रहन नानु इट्कोंडु एव्री गुरुवार नानु ओंदु मंत्रन हेळ्कोंडु पूजे माड्तीनि। बट व्रत माडिरलिल्ल नोडि। अभिषेक एल्ल आयितु। अभिषेक आदमेले राघवेंद्र स्वामी ओंदु विग्रहन चेन्नागि वाश माड्कोंडु अंद्रे ओंदु शुद्ध नीरल्लि वाश माड्कोंडु ओंदु मडि बट्टेयल्लि ओरेसि नीवु अरिशिण कुंकुम नीवु हाकबेकागुत्ते। ನಂತರ ನೀವು ಗೆಜ್ಜೆ ವಸ್ತ್ರ ತುಳಸಿ ಹಾರ ಇದ್ರೆ ತುಳಸಿ ಹಾರನ ನೀವು ಹಾಕಬಹುದು। ನಾನು ಇಲ್ಲಿ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಗೆಜ್ಜೆ ವಸ್ತ್ರ ಹಾಕಿಲ್ಲ। ಫೋಟೋ ಇರೋರು ಗೆಜ್ಜೆ ವಸ್ತ್ರನ ಮಿಸ್ ಮಾಡದೆ ಹಾಕಿ, ವಿಗ್ರಹಕ್ಕೂ ಚಿಕ್ಕದಾಗಿ ಗೆಜ್ಜೆ ವಸ್ತ್ರನ ಹಾಕಿ ಮತ್ತೆ ತುಳಸಿನ ಕಂಪಲ್ಸರಿ ಹಾಕಬೇಕಾಗುತ್ತೆ। ಅಭಿಷೇಕ ಮಾಡಿ ಅಲಂಕಾರ ಮಾಡಿದ ಮೇಲೆ ನೀವು ತುಪ್ಪದಿಂದ ಅಕ್ಷತೆ ರೆಡಿ ಮಾಡ್ಕೊಳ್ಳಿ, ಸ್ವಲ್ಪ ಕುಂಕುಮ ಜಾಸ್ತಿ ಹಾಕಿ ನೀವು ಅಕ್ಷತೆನ ರೆಡಿ ಮಾಡಿಕೊಂಡು ನಂತರ ನೀವು ಈ ಒಂದು ನಾನು ಏನು ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ 108 ಅಷ್ಟೋತ್ತರ ಅಂದರೆ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಇದೆ। ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ನಾನು ಇದನ್ನು ಟೈಪ್ ಮಾಡಿರ್ತೀನಿ, ನೀವು ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ। 108 ಬಾರಿ ನೀವು ಒಂದು ಅಕ್ಷತೆಯಿಂದನಾದರೂ ನೀವು ರಾಘವೇಂದ್ರ ಸ್ವಾಮಿಗೆ ಅಷ್ಟೋತ್ತರ ಮಾಡಿ ಅಥವಾ ತುಳಸಿ ಎಲೆಯಿಂದನಾದರೂ ನೀವು ಈ ಒಂದು ಮಂತ್ರಗಳನ್ನ ಹೇಳಿಕೊಂಡು 108 ಬಾರಿ ನೀವು ರಾಘವೇಂದ್ರ ಸ್ವಾಮಿಗೆ ನೀವು ಅಷ್ಟೋತ್ತರ ಸಹಸ್ರನಾಮನ ಹೇಳಿಕೊಂಡು ಪೂಜೆನ ಮಾಡಬೇಕಾಗುತ್ತೆ। ಇದನ್ನ ನೀವು ಕಂಪಲ್ಸರಿ ಮಾಡಲೇಬೇಕು, ಯಾಕಂದ್ರೆ ಇದು ವ್ರತದ ನಿಯಮ। ಅಭಿಷೇಕ ಅಲಂಕಾರ ಆದ ನಂತರ ನೀವು ಒಂದು ಅಕ್ಷತೆಯಿಂದ ಅಥವಾ ತುಳಸಿ ಎಲೆಗಳಿಂದ ನೀವು ಈ ಒಂದು 108 ರಾಘವೇಂದ್ರ ಸ್ವಾಮಿ ಹೆಸರನ್ನ ಹೇಳಿಕೊಂಡು ನೀವು ಅಷ್ಟ ಪೂಜೆನ ಮಾಡಬೇಕಾಗುತ್ತೆ। ಇದು ತುಂಬ ಇಂಪಾರ್ಟೆಂಟ್ ಆದ ಮಂತ್ರ, ದಯವಿಟ್ಟು ಮಿಸ್ ಮಾಡಬೇಡಿ। ನಿಮಗೆ ಇದು ಗೂಗಲಲ್ಲೂ ಸಿಗುತ್ತೆ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನಾರ ತಗೊಳ್ಳಿ ಅಥವಾ ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನ ಹೇಳಿಕೊಂಡು ನೀವು ಪೂಜೆನ ಮಾಡಿ। ಯಾರೆಲ್ಲ ಗುರುವರು ರಾಘವೇಂದ್ರ ಸ್ವಾಮಿಯಲ್ಲಿ ನಂಬಿಕೆ ಇದೆ ಅವರು ಈ ಒಂದು ವ್ರತನ ಕಂಪಲ್ಸರಿ ಮಾಡಿ, ಪ್ರತಿಯೊಬ್ಬರು ಮಾಡಬೇಕಂತ ಇಲ್ಲ। ನಿಮಗೆ ನಂಬಿಕೆ ಇದ್ದು ಆ ಸ್ವಾಮಿಯಲ್ಲಿ ನಿಮಗೆ ನಂಬಿಕೆ ಇದ್ದು ನೀವು ಮಾಡ್ತೀನಿ ಅನ್ನೋರು ಈ ಒಂದು ವ್ರತನ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ। ಯಾಕಂದರೆ ಯಾವುದೇ ವ್ರತ ಆಗಲಿ ಫಸ್ಟು ನಮ್ಮಲ್ಲಿ ನಂಬಿಕೆ ಇರಬೇಕು। ನೀವು ನಂಬೋ ಒಂದು ದೇವರಾದರೆ ಅಂದರೆ ಅದು ಯಾವುದೇ ದೇವರಾಗಲಿ ಆ ಒಂದು ದೇವರಿಗೆ ರಿಲೇಟೆಡ್ ವ್ರತಗಳನ್ನ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ। ಈ ಒಂದು ವ್ರತ ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿನ ನಂಬ್ತೀರಾ ಅವರಿಗೋಸ್ಕರ ನೋಡಿ, ನಾನಿವಾಗ ಅಕ್ಷತೆಯಿಂದ ಈ ಒಂದು 108 ಸಹಸ್ರನಾಮನ ಹೇಳ್ಕೊಂಡು ಅರ್ಚನೆ ಮಾಡಿದ್ದೀನಿ। 108 ಬಾರಿ ಅರ್ಚನೆ ಆದ ನಂತರ ನೀವು ಕಾಯಿ ಒಡೆದು ಪೂಜೆನ ಮಾಡಿ ಈ 5 ಬತ್ತಿದು ದೀಪ ಬರುತ್ತೆ, ಅದರಿಂದ ನಾನು ನೀವು ಪೂಜೆನ ಮಾಡ್ಬೋದು, ಅಂದರೆ ಆರತಿ ಮಾಡ್ಬೋದು। ಅಥವಾ ನೀವು ನಿಮ್ಮ ಮನೆಯಲ್ಲಿ ಕರ್ಪೂರದ ಆರತಿ ಮಾಡೋಕ್ಕೆ ಒಂದು ಇಟ್ಕೊಂಡಿರ್ತೀರಲ್ವ ಅದರಲ್ಲೇ ನೀವು 5 ಬತ್ತಿನ ಇಟ್ಟು ಅದಕ್ಕೆ ತುಪ್ಪ ಹಾಕಿ ನೀವು ಇದನ್ನು ಕಂಪಲ್ಸರಿ ನೀವು ಲಾಸ್ಟ್ ಪೂಜೆ ಎಲ್ಲ ಅಷ್ಟೋತ್ತರ ಅರ್ಚನೆ ಆದಮೇಲೆ ನೀವು ರಾಘವೇಂದ್ರ ಸ್ವಾಮಿಗೆ 5 ಬತ್ತಿಯಿಂದ ನೀವು ಪೂಜೆನ ಮಾಡಬೇಕಾಗತ್ತೆ। ಇದೇ ಆ ಪಂಚಾರತಿ ಬೆಳಗೋದು। ನಿಮಗೆ ಇದನ್ನು ತೊಗೊಳಕ್ಕಾಗಲ್ಲ ಅಂದರೆ ನಾರ್ಮಲಾಗಿ ನೀವು ಕರ್ಪೂರ ಹಚ್ಕೊಂಡು ಬೆಳಗ್ತಿರಲ್ಲ ಅದೇ ಒಂದು ಪ್ಲೇಟ್ಗೆ ನೀವು 5 ಬತ್ತಿನ ಇಟ್ಬಿಟ್ಟು ನೀವು ಅದರಲ್ಲಿ ನೀವು ರಾಘವೇಂದ್ರ ಸ್ವಾಮಿಗೆ ಆರತಿನ ಬೆಳಗಿ ತುಂಬ ವಿಶೇಷವಾದ ಲಾಭಗಳನ್ನ ಪಡಿಬೋದು। ನೀವು ರಾಘವೇಂದ್ರ ಸ್ವಾಮಿಗೆ ಒಂದು ಪಂಚಾರತಿ ಬೆಳಗೋದ್ರಿಂದ 5 ಬತ್ತಿ ಇಟ್ಟು ನೀವು ಇದರಿಂದ ತುಪ್ಪ ಹಾಕಿ ನೀವು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ, ಅರ್ಚನೆ ಆಯ್ತು, ಅಭಿಷೇಕ ಆಯಿತು, ಅರ್ಚನೆ ಆಯಿತು, ನಂತರ ನೀವು ಇದರಿಂದ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಮನಸ್ಸಲ್ಲಿ ನಿಮಗೆ ಯಾವೆಲ್ಲ ಕೋರಿಕೆ ಇದೆ ಅದನ್ನೆಲ್ಲ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಅಕ್ಷತೆ ತೊಗೊಳ್ಳಿ, ನಂತರ ಒಂದು 3 ತುಳಸಿ ಎಲೆ ತೊಗೊಳ್ಳಿ, ಅದನ್ನು ಎಡಗಡೆ ಕೈ ಅಂದರೆ ಹಸ್ತದಲ್ಲಿ ಇಟ್ಕೊಂಡು ನೀವು ನಂತರ ಬಲಗೈ ಅದರಲ್ಲಿ ಕ್ಲೋಸ್ ಮಾಡಿ ನಿಮ್ಮ ಏನೆಲ್ಲ ಕೋರಿಕೆಗಳಿದೆ ಅದನ್ನೆಲ್ಲ ನೀವು ಒಂದು ಕೇಳ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗೆ। ನಂತರ ನೀವು 11 ಸುತ್ತು ಸುತ್ತಿ ನಿಂತಿರ್ತವೆ 11 ರೌಂಡ್ ಸುತ್ತಿಬಿಟ್ಟು ನೀವು ಆ ಒಂದು ಅಕ್ಷತೆ ಮತ್ತು ತುಳಸಿ ಎಲೆನ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ಫೋಟೋ ಮೇಲೆ ಅಥವಾ ವಿಗ್ರಹ ಇದ್ದರೆ ವಿಗ್ರಹದ ಮೇಲೆ ನೀವು ಅದನ್ನು ಸಂಕಲ್ಪ ಮಾಡಿರುವಂಥ ಅಕ್ಷತೆಯನ್ನು ರಾಘವೇಂದ್ರ ಸ್ವಾಮಿಗೆ ಹಾಕಿ, ಇಷ್ಟು ಮಾಡಿದಾಗ ನಿಮ್ಮದು ಅಲ್ಲಿಗೆ ಸಂಕಲ್ಪ ಒಪ್ಪಿಸ್ದಂಗೆ ಆಗುತ್ತೆ, ಪೂಜೆ ಕಂಪ್ಲೀಟ್ ಆದಂಗೆ ಆಗುತ್ತೆ। ಪೂಜೆ ಎಲ್ಲ ಆದಮೇಲೆ ನೀವು ಒಂದು ತೆಂಗಿನಕಾಯಿ ಎಲ್ಲ ಒಡೆದಾದ್ಮೇಲೆ ಈ ಒಂದು ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಎಲ್ಲ ಹಾಕಿದ್ಮೇಲೆ ನಾರ್ಮಲಾಗಿ ಕರ್ಪೂರ ಆರತಿ ಬೆಳಗಿ ಅಂದರೆ ಮಂಗಳಾರತಿನ ಬೆಳಗಿ ಏನಾದರೂ ಪ್ರಸಾದ ಇದ್ದರೆ ಪ್ರಸಾದನ ನೈವೇದ್ಯನ ಸಮರ್ಪಣೆ ಮಾಡಿ ಅಥವಾ ಕಾಯಿ ಹೊಡೆದಿರ್ತಿರಲ್ಲ ಅದೇ ಸಾಕು, ಬಾಳೆಹಣ್ಣು ಎಲೆ ಅಡಿಕೆ ಇದನ್ನೆಲ್ಲ ಮೊದಲೇ ಇಟ್ಟಿರ್ತೀರಲ್ವ ಇದನ್ನು ನೀವು ನೈವೇದ್ಯನ ಮಾಡಿ ನೀವು ಮಂಗಳಾರತಿನ ಮಾಡಬೇಕಾಗತ್ತೆ। ತುಂಬ ಸಿಂಪಲು ಬಟ್ ತುಂಬ ಪವರ್ಫುಲ್ ಆದ ವ್ರತ, ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ನಂಬಿಕೆ ಇದೆ ತಪ್ಪದೆ ಈ ಒಂದು ವ್ರತನ ಮಾಡಿ। ಈ ಒಂದು ವ್ರತದಲ್ಲಿ ಕೊನೆಯದಾಗಿ ಒಂದು ಪವರ್ಫುಲ್ ಆದ ಮಂತ್ರ ಇದೆ, ನೀವೆಲ್ಲ ಪೂಜೆ ಎಲ್ಲ ಆಯಿತು ಮಂಗಳಾರತಿ ಆದಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಆ ಒಂದು ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಈ ಒಂದು ಗಾಯತ್ರಿ ಮಂತ್ರ ಇದೆ, ಈ ಒಂದು ಗಾಯತ್ರಿ ಮಂತ್ರನ ನಿಮಗೆ 11 ಬಾರಿ ಆದರೆ 11 ಬಾರಿ ಅಥವಾ 108 ಬಾರಿ ಆದರೆ 108 ಬಾರಿ ಜಪಿಸಿ, ಇದೇ ಆ ಗಾಯತ್ರಿ ಮಂತ್ರ। ತುಂಬ ಅಂದರೆ ತುಂಬ ಶಕ್ತಿ ಇದೆ ಈ ಒಂದು ಮಂತ್ರಕ್ಕೆ. ನೀವು ತುಂಬ ಭಕ್ತಿಯಿಂದ ನಿಮ್ಮೆಲ್ಲ ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿ ಮುಂದೆ ಕೂತ್ಕೊಂಡು ಎಲ್ಲ ಸಂಕಲ್ಪ ಎಲ್ಲ ಆದಮೇಲೆ ಒಂದು ಭಕ್ತಿಯಿಂದ ಈ ಒಂದು ಮಂತ್ರನ 108 ಬಾರಿ ಹೇಳಿ. ನಿಮ್ಮ ಕೈಲಿ 108 ಬಾರಿ ಹೇಳೋಕ್ಕಾಗಲ್ಲ ಅನ್ನೋರು ಒಂದು ಕನಿಷ್ಠ ಪಕ್ಷ 11 ಬಾರಿ ಆದರೂ ನೀವು ಹೇಳಿದ್ರೆ ತುಂಬ ಅಂದರೆ ತುಂಬ ವಿಶೇಷವಾದ ಲಾಭಗಳನ್ನ ಪಡ್ಕೊತೀರಾ. 100% ನೀವು ಮಿಸ್ ಮಾಡದೆ ಈ ಒಂದು ಮಂತ್ರನ ಜಪಿಸಿ, ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿಗೆ ನಿಮ್ಮ ಒಂದು ವಾರದ ರಾಘವೇಂದ್ರ ಸ್ವಾಮಿ ವ್ರತ ಮುಗೀತು. ತುಂಬ ಸಿಂಪಲ್ ನೋಡಿದ್ರಲ್ಲ, ಯಾವುದೇ ರೀತಿಯಾದ ಬೇರೆ ಖರ್ಚೇನಾಗಲ್ಲ, ಮನೆಯಲ್ಲಿರುವಂಥ ವಸ್ತುಗಳಲ್ಲೇ ತುಂಬ ಸಿಂಪಲ್ಲಾಗಿ ರಾಘವೇಂದ್ರ ಸ್ವಾಮಿಗಳನ್ನ ಹೊಲಿಸ್ಕೊಬೋದು. ಇದೇ ಪ್ರೊಸೀಜರ್ನ ನೀವು 7 ವಾರ ಮಾಡಬೇಕಾಗತ್ತೆ. 6 ವಾರ ಆಗಿ 7ನೇ ವಾರದಲ್ಲಿ ನಿಮಗೆ ಆಗುತ್ತೆ ಅಂದರೆ ಒಂದು ಒಬ್ಬರಿಗಾದರೂ ಕರೆದು ನೀವು ಮನೆಗೆ ಊಟ ಹಾಕಿ 100% ನಿಮಗೆ 7 ವಾರದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಥವಾ ನೀವು 7ನೇ ವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಆದರೂ 4 ಜನಕ್ಕೆ ಪ್ರಸಾದನ ಹಂಚಿ. ಅಲ್ಲಿಗೆ ನಿಮ್ಮ ಒಂದು ರಾಘವೇಂದ್ರ ಸ್ವಾಮಿ ವ್ರತ ಕಂಪ್ಲೀಟ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ನಾನು ಈ ಒಂದು ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.